ನಾನು ಹೇಳಿದ ಒಂದು ವಿಷಯ ಎನಿಸ್ಕೊಳ್ಳಿ, ಈಗ ನಿಮ್ಮ ಬಂಗ ನೀವು ಅವ್ರ ಹತ್ರ ಕೊಡ್ತೀರಿ, ನಾನು ಫಾರಿನ್ಗೆ ಹೋಗ್ತೇನೆ, ಮನೆಯಲ್ಲಿ ಯಾರಿಲ್ಲ ಮಾರೆ ಹಿಡ್ಕೊಳ್ಸು ಸ್ವಲ್ಪ ದಿನ, ಫಾರಿನಿಂದ ಬರ್ತೀರಿ, ನೀವು ಬಂದು ಕೇಳುವಾಗ ವಾಪಸ್ ಕೊಡುದಿಲ್ಲ ಹೇಳಿದ್ರೆ ಎಂತಾಯ್ತು? ಹೌದೌದು, ದರೋಡೆ ಅಲ್ಲ. ಖಂಡಿತ ಖಂಡಿತ ಹೌದು ಅಷ್ಟೇ ಅಲ್ಲ, ನಿಮಗೆ ಕ್ರಿಮಿನಲ್ ಹಾಕ್ತಾ ಇದ್ದೀರಾ ಅದಕ್ಕೆ ಅಥವಾ ಹಾಕಿದ್ದೀರಾ? ಹಾಕಿದೇವಲ್ಲ, ಕ್ರಿಮಿನಲ್ ಹಾಕ್ತೇವೆ ಬಂದಾಗ ಹಾಕ್ತೇವೆ, ಅಂದ್ರೆ ವಿಗ್ರಹ ಪಡೀಲಿಕ್ಕೆ, ವಿಗ್ರಹ ಪಡೀಲಿಕ್ಕೆ ಕ್ರಿಮಿನಲ್ ಕೇಸ್ ಹಾಕ್ತೇವೆ. ಹೌದು, ನನ್ನ ಸುತ್ತದು ಕೃಷ್ಣ, ನನ್ನ ಸತ್ತಲ್ಲ ಫಲಿವಾರ ಮಾಡ, ರಾಮದೇವ್ರ ನನ್ನ ಸತ್ತಲ್ಲ, ವಿಠಲ ನನ್ನ ಸತ್ತು. ಆಯ್ತಾ, ಗನ್ಮನ್ ಇಟ್ಕೊಂಡಿದೆ ಯಾಕೆ ಒಳಗಿಂದೆಲ್ಲ? ಅದು ಕೇಳಿ ಅವ್ರ ಹತ್ರ, ಗನ್ಮನ್ ನನ್ಗೆ ಬೇಕಿತ್ತು ಮಾರು, ಅವ್ರು ಕೃಷ್ಣ ಮಠದ ಒಳಗೆ ಅಲ್ಲಲ್ಲಿ ಈಗ ಮೊನ್ನೆ 50 ಪೊಲೀಸ್ ಇಟ್ಕೊಂಡದ್ದು ಯಾಕೆ? ಯಾಕೆ ಇಟ್ಕೊಂಡದ್ದು ಅವ್ರು? ಅಲ್ಲ, ಈಗ ಮೂರ್ತಿ ನಿಮ್ಮ ಮೂರ್ತಿಯನ್ನು ಅವ್ರು ಕೊಡದೇ ಇರೋದಕ್ಕೆ ಯಾರು ಮೇನ್ ಕಾರಣ? ಪೇಜಾವರ ಸ್ವಾಮಿಗಳ ಅಥವಾ ಪರ್ಯಾಯ ಸ್ವಾಮಿಯವರ ಪರಿಮಾರ್ಗಳ ಅಥವಾ ಯಾರ ಇದರಿಂದ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಅದು ಮೊನ್ನೆ ನೀವು ನಿಮಗೆ ಕಂಡಂತೆ ಎಲ್ಲ ಸ್ವಾಮಿಯವರು ಒಟ್ಟಿಗಿದ್ದಾರೆ ಎಂದು ಗೊತ್ತುಂಟು ನಿಮಗೆ ಅಲ್ವಾ? ಹೌದು, 8 ಜನ ಸ್ವಾಮಿ ಅಲ್ವಾ. ಅದರಲ್ಲಿ ಇವಾಗ ಎಂತ ಮಾಡಿದ್ದಾರೆ ಅಂತ ಹೇಳಿದರೆ, ಲೀಡರನ್ನು ಹೇಳಿದರೆ ಕೊಡ್ತೇವೆ. ಲೀಡರ್ ಗೊತ್ತುಂಟಲ್ಲ, ಗೊತ್ತುಂಟಲ್ಲ ಯಾರು ಅಂತ, ಎಂತ ಹೇಳ್ಬೇಕು ನಾನು? ಇವ್ರು ಯಾರು ಹೇಳಲಿಕ್ಕೆ ರೀ? ಚಾ, ನಾನು ನನ್ನ ಮಠಕ್ಕೆ ಕೊಡುದು, ಗೊತ್ತಾಯ್ತಲ್ಲ. ಅಲ್ಲ, ನಿಮಗೆ ಶಿಷ್ಯ ಸ್ವೀಕಾರ ಮಾಡುವ ಅಧಿಕಾರ ಇಲ್ಲ ಅಂತ ಅವ್ರು ಏನು ಹೇಳ್ತಾ ಇದ್ದಾರಲ್ಲ, ಸೊ ಹಾಗಾಗಿ ಬೇರೆಯವ್ರು ಕೊಡಬೇಕು, ಅದಕ್ಕೆ ಏನು ಹೇಳ್ತೀರಿ? ಶಿಷ್ಯ ಸ್ವೀಕಾರ ಮಾಡಲಿಕ್ಕೆ ಕೇಳಿಲ್ಲ, ಇನ್ನು ತುಂಬ ಜನ ಕೊಡ್ಲಿಕ್ಕೆ ಉಂಟು ಇಲ್ಲಿ ನಷ್ಟಪಡದಲ್ಲಿ, ಎಲ್ರಿಗೆ ಕೊಡ್ಲಿ, ಯಾರು ನಾವು ಬರ್ತೇವೆ. ಇವರು ಹಾಗೆ ಮಾಡಿ ಹೀಗೆ ಮಾಡಿ ಹೇಳೋದು ಬೇಡ. ಮಾಡದೆ ಸುಮ್ಮನೆ ಇರ್ತೇವಾ? ಸ್ವಾಮೀಜಿ, ಈಗ ಅವ್ರು ಮತ್ತೇನಾದ್ರೂ ಮೀಟಿಂಗಿಗೆ ಕರೆದಿದ್ದಾರ ನಿಮ್ಮನ್ನ? ಅವ್ರ ಮೀಟಿಂಗಿಗೆ ಕರೀದು ಬೇಡ, ಅವರ ಮೀಟಿಂಗಿಗೆ ನಾನು ಹೋಗುದೂ ಇಲ್ಲ. ನನ್ನ ದೇವರನ್ನು ಹೇಗೆ ಹಿಡ್ಕೊಂಡು ಹೋಗಿದ್ದಾರೆ ಇಲ್ಲಿ ಈ ಬಾಗಿಲಿಂದ? ಹಾ, ಅನಾರೋಗ್ಯ ಇರುವಾಗ ಇಲ್ಲಿಗೆ ತರಬೇಕು, ಅಷ್ಟು ಮುಖ್ಯ ಪ್ರಾಣ ಮಾಡ್ತಾನೆ ಇಲ್ಲ ನೋಡಿ. ನಿಮ್ಮ ಇದರಲ್ಲಿ ಚಾಲೆಂಜ್ ಮಾಡ್ತೇನೆ ನಾನು, ಜೈ ಮುಖ್ಯ ಪ್ರಾಣ ಅಷ್ಟು ಮಾಡು. ನನ್ನ ಅಪ್ಪ ಅಮ್ಮ ಎಲ್ಲ ಅವನಿಗೆ ಸಿಸ್ಟಮ್ ಎಂತ ಗೊತ್ತಿಲ್ಲ, ಕನ್ನಡದಲ್ಲಿ ಸಿಸ್ಟಮ್ ಇರುವುದು ಹೇಗೆಂದು ಹೇಳಿದೆ. ಯಾವುದಾದ್ರು ಸ್ವಾಮೀಜಿ ಆಚೆಗೆ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಮಠದಲ್ಲಿ ಇಟ್ಟು ಹೋಗುವ ಸಮಯ, ಈಗ ದೇವರೆಲ್ಲ ಇದ್ದಾರೆ ಎಲ್ಲ ಮಠದವರು ಅಂತ ಹೇಳಿದರೆ, ಬಾಕಿ ಸ್ವಾಮಿಗಳು ಅಲ್ಲಿ 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 ಯಾವತ್ತು ಇರುವುದಿಲ್ಲ. ದೇವರನ್ನಿಟ್ಟು ಪಟ್ಟ ದೇವರಿಗೆ ಪೂಜೆ ಅಂತ ಹೇಳಿದರೆ ಹೊರಗೆ ಹೋಗಿ ಮಾಡಲಿಕ್ಕೆ ಇಲ್ಲ ಇಲ್ಲ ಅಂತ ಹೇಳಿ ಮಾಡಲಿಕ್ಕೆ ಉಂಟು, ಅಷ್ಟೇ ನಿಯತ್ತಾಗಿ ಮಾಡಬೇಕಾಗ್ತದೆ, ಅಷ್ಟೇ ಶುದ್ಧಾಚಾರ ಇರಬೇಕಾಗ್ತದೆ. ಬಾಕಿಯವರು ಮಧ್ಯಾಹ್ನ ತನಕ ಉಪವಾಸ ಇರಬೇಕಾಗ್ತದೆ ಎಲ್ಲ ಉಂಟು. ಆ ಸಿಸ್ಟಮ್ನಲ್ಲಿ ಇರುವಂಥದ್ದು ಕೃಷ್ಣ ಮಠ ಮಾತ್ರ. ಕೃಷ್ಣ ಮಠದಲ್ಲಿ ಯಾವುದಾದ್ರೂ ಸ್ವಾಮಿಯರಿಗೆ ಸಂದರ್ಭ ಬಂದಾಗ ನೋಡಿ, ನನ್ನ ಗುರುಗಳಿಗೆ ಒಂದು ಸರಿ ಸಂದರ್ಭ ಬಂತು, ಯಾರು ವಿಶ್ವೋತ್ತಮ ತೀರ್ಥರು ನನ್ನ ಸುತುವಿನ ಪರ್ಯಾಯದಲ್ಲಿ ಕೃಷ್ಣ ಪರಿಷಯಗಳು ಪೂಜೆಗೆ ರಾತ್ರಿಗೆ ಬೆಳಗಾಗೋದ್ರೊಳಗೆ ದೇವರು ಬಂದಿದ್ದಾರೆ. ನಾನು ನನ್ನ ಪರ್ಯಾಯದಲ್ಲಿ ಹೋಗಿ ಒಳಗೆ ಹೋಗಿ ನೋಡುವಾಗ ನನಗೆ ಆಶ್ಚರ್ಯ, ಅಯ್ಯಗರಿ ದೇವರು, ಗೋವರ ದೇವರು, ಸೋದ್ಯಾಮಠ ದೇವರು, ನನಗೆ ವಿಷಯ ಗೊತ್ತಿಲ್ಲ. ಸ್ವಾಮಿಗಳಿಗೆ ಅನಾರೋಗ್ಯ, ಸ್ವಾಮಿಗಳು ಎಂತ ಮಾಡಿದ್ದಾರೆ, ದೇವರ ಪೆಟ್ಟಿಗೆ ಮಾಡಿ ಇಟ್ಟಿದ್ದಾರೆ, ಅರ್ಜೆಂಟ್ ಇದನ್ನು ತಕ್ಕೊಂಡು ಉಡುಪಿ ಮುಡಿಸಬೇಕು ಅಂತ.
ಪೆಟ್ಟಿಗೆಯನ್ನು ಓಪನ್ ಮಾಡುದು ಸ್ವಾಮಿಯರಿಗೆ, ಪೆಟ್ಟಿಗೆಯನ್ನು ಬೀಗ ಹಾಕುದು ಕೂಡ ಸ್ವಾಮಿಯರಿಗೆ ರೈಟ್ಸ್, ಇನ್ನೊಬ್ರು ಮುಟ್ಲಿಕ್ಕಿಲ್ಲ. ಪಟ್ಟದ ದೇವರು ಇರುವಂತ ಇವರಿಗೆಲ್ಲ ಎಲ್ಲಿ ತನಕ ಆಗಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ಕೆಲವರದ್ದು ಶ್ರೀಪಾದರದ್ದು ಪಟ್ಟದ ದೇವರನ್ನು ವಿಮಾನದಲ್ಲಿ ಹಿಡ್ಕೊಂಡು ಹೋಗುವಾಗ ಏರ್ಪೋರ್ಟ್ನಲ್ಲಿ ಕೂಡ ಓಪನ್ ಮಾಡಿಸಿದ್ದಾರೆ, ಕೇಳಿ ದೇವರನ್ನೆಲ್ಲ ಮುಟ್ಟಿದ್ದಾರೆ. ಇವರು ಭಗವಾನ್ ಭಗವಾನ್ ಎಲ್ಲ ಹೇಳಿದರು ದೇವರಿದ್ದು ಭಗವಾನ್ ಭಗವಾನ್ ಕಾನುಗ್ರಹ ಮೆರಕೋ ಇಚ್ಛೆ ಹೇ ದೇಖಿ ಹೇಳಿ. ಹಾಂ, ಪೆಟ್ಟಿಗೆನೆಲ್ಲ ಓಪನ್ ಮಾಡಿ ದೇವರನ್ನೆಲ್ಲ ಮುಟ್ಟಿದ್ದಾರೆ ಮಾರೇ, ಮುಟ್ಲಿಕ್ಕೆಲ್ಲ ಇಲ್ಲ ರೈಟ್ಸ್ ಇಲ್ಲ. ಅಂದ್ರೆ ಪಟ್ಟದೇವರನ್ನೆಲ್ಲ ಹೊರಗೆ ತಗೊಂಡು ಹೋಗ್ಬೋದಾ? ಪಟ್ಟದೇವರನ್ನು ನನಗೆ ಒಂದು ಸರಿ ಅನುಭವ ಆಗಿದೆ, ಆದ್ರೆ ಎಂತಾಯ್ತು ದೇವರ ಪೆಟ್ಟಿ ಓಪನ್ ಮಾಡುವಾಗ ಕೇಳಿ ಇದೇ ಬಾಂಬೆ ಏರ್ಪೋರ್ಟ್ ನಲ್ಲಿ ಮನ್ಮೋಹನ್ ಅಂತ ಹೇಳಿದ್ರಿ, ಚೆನ್ನೈಯಲ್ಲಿ ಇದ್ದವರು ಮನ್ಮೋಹನ್ ಅಂತ ಹೇಳಿ ಚೀಫ್, ದೇವರ ಪೆಟ್ಟಿಗೇನು ಓಪನ್ ಮಾಡ್ಲಿಕ್ಕಿಲ್ಲ ಸ್ವಾಮೀಜಿದ್ದು. ಸ್ವಾಮೀಜಿದ್ದು ಸ್ವಾಮೀಜಿ ಏನು ಬೇಕಾದ್ರೆ ಚೆಕ್ ಮಾಡು, ನನ್ನ ಪೆಟ್ಟಿಗೆಯನ್ನು ಮಾತ್ರ ಇವತ್ತಿನವರೆಗೆ ಓಪನ್ ಮಾಡಲಿಕ್ಕೆ ಇವತ್ತಿನವರೆಗೆ ಬಿಡಲಿಲ್ಲ. ಇದು ಮುಖ್ಯ ಪ್ರಾಣನ ಸಾಕ್ಷಿಯಾಗಿ ಹೇಳುದು ನಾನು. ಅವರೆಲ್ಲ ಅವರ ದೇವರನ್ನೆಲ್ಲ ಬಾಕಿಯವರೆಲ್ಲ ಮುಟ್ಟಿದ್ದಾರೆ ರೀ, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಮುಟ್ಟಿದ್ದಾರೆ ರೀ. ಇದರಲ್ಲೆಲ್ಲ ಹಾಕಿ ಸ್ಕ್ಯಾನರ್ ಎಲ್ಲ ಹಾಕಿ, ನನಗೆ 5 ಸ್ಕ್ಯಾನರ್ ಇತ್ತು, ಛತ್ರಪತಿ ಶಿವರಾಜ ಇದು ಇದುಂಟಲ್ಲ ಬಾಂಬೆಯಲ್ಲಿ ಶಿವಾಜಿ ಟರ್ಮಿನಲ್, ಛತ್ರಪತಿ ಶಿವಾಜಿ ಟರ್ಮಿನಲ್, ಒಂದು ಟರ್ಮಿನಲ್ ಅಲ್ಲಿ ನನಗೆ ಮಾತ್ರ ಅವಕಾಶ ಸಿಕ್ಕಿದ್ದು. ಅವಕಾಶ ಸಿಕ್ಕಿದಾಗ ಕೂಡ ನಾನು ನನ್ನನ್ನು ಚೆಕ್ ಮಾಡಿದ್ದೀನಿ, ದೇವರನ್ನು ಚೆಕ್ ಮಾಡಲಿಕ್ಕೆ ಬಿಡುವುದಿಲ್ಲ ಹೇಳಿದೆ ನಾನು. ಅಲ್ಲ, ಈ ಪಲಿಮಾರ್ ಸ್ವಾಮೀಜಿ ಹೇಳ್ತಾರೆ ಅವರೆಲ್ಲ ಹೋಗುವಾಗ ತಗೊಂಡು ಹೋಗ್ತಾರೆ ಪಟ್ಟದೇವರು, ನಾವು ನಮ್ಮೊಟ್ಟಿಗೆ ಹೊರಗೆ ಹೋಗುವಾಗ ಅಂತ. ವಿಮಾನದಲ್ಲಿ ಹೋಗುವಾಗ ಇಟ್ಕೊಂಡು ಹೋಗುದಿಲ್ಲ, ಅವರಿಗೆ ಡ್ಯಾಮೇಜ್ ಆಗ್ತದೆ. ವಿಮಾನದಲ್ಲಿ ಹೋಗುವಾಗ ಇಟ್ಕೊಂಡು ಹೋಗ್ತೀರಾ ಕೇಳಿ? ಇಲ್ಲ ಇಲ್ಲ, ಅವ್ರು ಹೇಳಿದ್ದೇನಂದ್ರೆ ಅವರು ರಸ್ತೆಯಲ್ಲಿ ಹೋಗ್ತಾ ಇರುವಾಗ, ರಸ್ತೆಯಲ್ಲಿ ಹೋಗುವಾಗ ಇಟ್ಕೊಂಡು ಹೋಗ್ಬೋದು, ಫ್ಲೈಟ್ ನಲ್ಲಿ ಇಟ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ನನಗೆ ಫ್ಲೈಟ್ ನಲ್ಲಿ ಎಂತ, ನನಗೆ ಫ್ಲೈಟ್ ನಲ್ಲಿ ತುಂಬಾ ಸರಿ ಹೋಗಿದೆ ಅವನು, ಹೆಲಿಕಾಪ್ಟರ್ ನಲ್ಲಿ ತುಂಬಾ ಸರಿ ಹೋದವನು ನಾನು, ಆದರೂ ಫ್ಲೈಟ್ ನಲ್ಲಿ ಒಂದು ಸರಿ ಮಾತ್ರ ನನಗೆ ಹೋಗ್ಲೇಬೇಕಾಯ್ತು. ಮ್ಯಾಂಗ್ಳೂರ್ನಲ್ಲಿ ಪ್ರಾಬ್ಲಮ್ ಮಾಡಲಿಲ್ಲ, ವಾಪಸ್ ಬರುವಾಗ ನನಗೆ ಪ್ರಾಬ್ಲಮ್ ಮಾಡಿದಾಗ ನಾನು ಫ್ಲೈಟನ್ನು 1 ಗಂಟೆ ನಿಲ್ಲಿಸಿದ್ದೇನೆ. ನಾನು ಫ್ಲೈಟನ್ನು ಇದೇ ನನಗೆ ಸಹಾಯ ಮಾಡಿದರು ವಿ ಮೋಹನ್, ಯಾರು ನಮ್ಮೊಟ್ಟಿಗಿದ್ದಾರಲ್ಲ ಅವ್ರ ಹತ್ರ ಕೇಳಿ. ವಿ ಮೋಹನ್ನ ಫ್ರೆಂಡ್ ಅಲ್ಲಿ ಏರ್ಪೋರ್ಟ್ನ ಚೀಫು ಮನ್ಮೋಹನ್ ಅಂತ ಹೇಳಿ, ಕೋಟೇಶ್ವರದವರು ವಿ ಮೋಹನ್, ವಿ ಮೋಹನ್ ಅಲ್ಲ ಚೆನ್ನೈ. ಈಗ ಸ್ವಾಮೀಜಿ ನಿಮ್ಮ ಪಟ್ಟದೇವರು ಕೃಷ್ಣ ಮಠದಲ್ಲೇ ಇದೆ? ನನ್ನ ಪಟ್ಟದೇವರು ಕೃಷ್ಣ ಮಠದಲ್ಲಿ, ಅದು ದೇವರಿಗೆ ಅಲ್ಲಿ ಪೂಜೆ ಅಂತ ಹೇಳಿದೆ, ಸಪರೇಟ್ ಪೂಜೆ ಅಂತ ಇಲ್ಲ, ಕೃಷ್ಣನಿಗೆ ಆದ ಪೂಜೆನೆ ಎಲ್ಲ ದೇವರಿಗೂ. ಆದ್ರೆ ನಂಗೊಂದು ಸಂತೋಷವಾಯಿತು ಎಂತಂತ ಹೇಳಿದ್ರೆ, ಒಂದು ಅಷ್ಟಮಠದಲ್ಲಿ ಯಾವ್ಯಾವ ದೇವರಿದ್ದಾರೆ, ಯಾವ ದೇವರ ಸಂಪ್ರದಾಯ ಬಾಕಿ ಜನರಿಗೆಲ್ಲ ಪೂರ ತಿಳಿದು ಬಂತು ನೋಡಿ, ಅದು ನನಗೆ ಭಾರಿ ಸಂತೋಷ ಆಯ್ತು. ಅದೆಲ್ಲ ನೀವು ಪೂರ ಸಹಕಾರ ಕೊಡಿ. ಈಗ ನೀವು ಕ್ರಿಮಿನಲ್ ದಾವೆನ ಯಾವಾಗ ಹುಡುತೀರಿ? ಕಾನೂನಿಗೆ ಉಂಟಲ್ಲ, ಕಾನೂನಿಗೆ ತಲೆವಾಗಿ ಹೋಗುವ ನಾವು, ಹಾಗಾಗಿ ಮಾಡ್ಲಿಕ್ಕೆ ಆಗ್ತಿತ್ತು, ಮಾಡಲಿಲ್ಲ, ಮಾಡಬಹುದು ಅಂತ ಜನ ಇದ್ದಾರೆ, ಟೈಮ್ ಸಹ ಗೊತ್ತುಂಟು ನಮಗೆ, ಹೋಗುದಿಲ್ಲ ಕೋರ್ಟಿಗೆ ಹೋದ ನಂತರ ನಾವು ಅದಕ್ಕೆ ತಲೆ ಬಾಗಿದ್ದೆ. ಅಲ್ಲ, ಈಗ ಕೋರ್ಟಲ್ಲಿ ನಿಮಗೆ ಪೂರ್ತಿ ನಿಮಗೆ ಗೆಲುವು ಆಗುತ್ತೆ ಅನ್ನೋ ಭರವಸೆ ನಿಮ್ಗೆ ಇದೆಯಾ? ಕೊಡ್ಲೇಬೇಕಲ್ಲ, ಮತ್ತೆಂತ ಕದ್ದದಲ್ಲ ಸ್ವಂತದಲ್ಲ, ಹಿಂದಿನಿಂದಲೂ ಪರಂಪರೆ ಇತ್ತು, ಮುಂದಿಗೂ ಪರಂಪರೆ ಬೆಳೀತಾ ಹೋಗ್ತದೆ. ನಾವು ಮಿಡ್ಲ್ ಅಷ್ಟೇ.
ಏನಾದ್ರು ಕೇಳಿಕೊಂಡ ನಾನು ಪತ್ನಿ ಕರೆಂಟ್ ಬರ್ತದೆ ಜೂರ್ ಪಡ್ಕೊಂಡು